ರಾಜ್ಯ ಬಿಜೆಪಿಯ ಪದಾಧಿಕಾರಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಕಿಡಿಕಾರಿದ್ದಾರೆ, ಸ್ವಪಕ್ಷದ ವಿರುದ್ಧವೇ ಕಿಡಿಕಾರಿದ್ದಾರೆ ಬಸನಗೌಡ ಪಾಟೀಲ್. ಯತ್ನಾಳ್ ಇದೆ ಮೊದಲೇನಲ್ಲ ಅವರು ಸ್ವಪಕ್ಷದ ವಿರುದ್ಧ ಕಿಡಿಕಾರೋದು. ಎಲ್ಲ ಬಿಎಸ್ ಯಡಿಯೂರಪ್ಪನವರು ಚೇಲಾಗಳಿಗೆ ಸ್ಥಾನಮಾನ ನೀಡಿದ್ದಾರೆ. ತ್ಯಾಗ ಅಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡ್ಬೇಕಾಗಿತ್ತು. ಮತ್ತೆ BSY ಹೆಸರು ಹೇಳಿ ಯತ್ನಾಳ್ ಅಟ್ಯಾಕ್ ಮಾಡಿದ್ದಾರೆ. ಕೆಲಸಕ್ಕೆ ಬರೆದ ಸ್ಥಾನ ನೀಡಿ ಮೂಗಿಗೆ ತುಪ್ಪ ಒರೆಸ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಭಾಗಕ್ಕೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ರಾಜ್ಯ ಬಿಜೆಪಿ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಎಲ್ಲ BSY ಚೇಲಾಗಳಿಗೆ ಸ್ಥಾನಮಾನ ನೀಡಿದ್ದಾರೆ. ತ್ಯಾಗ ಮಾಡೋದು ಅಂದರೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ಬೇಕಿತ್ತು, ಅಂದರೆ ಮಗನಿಗೆ ಕೊಡಿಸ್ದೆ ಬೇರೆಯವರಿಗೆ ಕೊಡಬೇಕಾಗಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. BSY ಬಿ ಅಂದರೆ ಭೀಮಣ್ಣ ಖಂಡ್ರೆ ಪರಿವಾರ, ಎಸ್ ಅಂದರೆ ಶಾಮನೂರು ಶಿವಶಂಕರ ಪರಿವಾರ, ವೈ ಅಂದರೆ ಯಡಿಯೂರಪ್ಪ ಪರಿವಾರ, ಮತ್ತು ಅವರು ಬೀಗರು. ಅವರು ಜಾತಿ ಕಾಲಮನ ಏನು ಬಡಿಸ್ಯಾರ ಅನ್ನೋದು ಹೇಳಿ, ಅವ್ರ ಜಾತಿ ಕಾಲಮನ ಏನು ಬಡಿಸ್ಯಾರ, ವೀರಶೈವಲಿಂಗ ಆಯ್ತದ ಬಡಿಸ್ಯಾರ ಅದ್ರಾಗ. ಹಾಂ, ಫಲಾನುಭವಿಗಳದಾರ ಅವರು ಎಲ್ಲ ಏದಾಗೋದು. ಈಗ ನಮ್ಮ ಪಂಚಮ ಶಾಲೆಗಳಿಗೆ ಉಳಿಸಿ ಜನಾಂಗದವ್ರಿಗೆ ನೀವು ವೀರಶೈವಲಿಂಗ ಆಯ್ತದ ಬರ್ಸಿರ್ತೀರಿ, ನಮ್ಗೆ ಹಿಂದುಳಿದ ಯಾವುದೇ ಫೆಸಿಲಿಟಿ ಸಿಗುವುದಿಲ್ಲ. ಅದಕ್ಕೆ ನಮ್ಮ ಕೂಡಲ ಸಂಗಮ ಶ್ರೀಗಳು ನಾವೆಲ್ಲ ಕೂಡಿ ನಿರ್ಣಯ ಮಾಡ್ತೀವಿ, ನಾವೇನು ಹಿಂದೂ ಪಂಚಮ ಶಾಲೆ ಬರ್ಸ್ಬೇಕು ಅಥವಾ ವೀರಶೈವ ಲಿಂಗಾಯತ ಬರ್ಸ್ಬೇಕು ಅನ್ನೋದು. ಇನ್ನು ಕೆಲವೇ ದಿವಸನಾಗ ಒಂದು ಸಭೆ ಕರೆದು ನಿರ್ಣಯ ಮಾಡಿ ನಮ್ಮ ಹಿಂದೂ ಪಂಚಮ ಶಾಲೆ ಹಿಂದೂ ಗಣಿಗ ಹಿಂದೂ ಬಣಿಗ ಅಂದರೆ ನಮ್ಗೆ ಈ ಸಲಕ್ಕೆ ಸೌಲಭ್ಯ ಸಿಗ್ತಾವೆ. ಹಿಂದೂ ಕುಡಕಳಿಗ ಹಿಂದೂ ರೆಡ್ಡಿ ಅಂದರೆ ಮೀಸಲಾತಿಯ ಸೌಲಭ್ಯ ಸಿಗ್ತಾವೆ. ಮತ್ತು ಅದನ್ನು ಬಿಟ್ಟು ನಾವೆಲ್ಲ ವೀರಶೈವ ಲಿಂಗಾಯತ ನಾವು ಬರ್ಸೋದು ಲಾಭ ಹೊಡೆಯೋರು ಅವ್ರು ಅಂದರೆ ಅದಕ್ಕೆ ನಮ್ಗೆ ಒಪ್ಪಿಗೆ ನೋಡಿ ಸರ್. ಇವತ್ತು ಲಿಂಗಾಯತರಲ್ಲಿರುವಂಥ ಎಲ್ಲ ಉಪಜಾತಿಯವರು ಯಾರೂ ವೀರಶೈವ ಲಿಂಗಾಯತರು ಬರ್ಸಿಲ್ಲ, ಹಿಂಗಾಗಿ ವೀರಶೈವ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ ಮನೆ ಜಾತಿ ಗಣತಿ ಒಳಗೆ. ಕಾರಣ ಏನಂದರೆ ಅವರಿಗೆ ನಾವು ಅವ್ರಿಗೆ ತಪ್ಪು ಅನ್ನೋದಿಲ್ಲ, ಆ ಸಮುದಾಯದ ಮಕ್ಕಳಿಗೆ ಇವತ್ತು ಶಿಕ್ಷಣದಲ್ಲಿ ನೌಕರಿಯಲ್ಲಿ ಅವರಿಗೆ ಸೌಲಭ್ಯ ಸಿಗ್ತದೆ. ಮತ್ತು ಉಳಿದ ಲಿಂಗಾಯತರು ಯಾಕೆ ಬರೀ ಲಿಂಗಾಯತರ ಬರ್ಸ್ಬೇಕು ಅನ್ನೋದು ಇವತ್ತು ನಮ್ಮ ಮೂಲ ಪ್ರಶ್ನೆ. ಇದು ಸರಿಯಲ್ಲ ಅಂತೀರಿ? ನಾವು ಅದನ್ನು ಚರ್ಚೆ ಮಾಡ್ತೀವಿ. ನಾವು ಮೊದಲು ಈ ದೇಶದಲ್ಲಿ ಇರ್ತೀವಿ ಅಂದ್ಮೇಲೆ ನಾವು ಹಿಂದೂಗಳೇ, ವೀರಶೈವ ಲಿಂಗಾಯತ ಪ್ರತ್ಯೇಕ ಮಾಡಿ ದೇಶದಲ್ಲಿ ಮತ್ತೊಂದು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.